ಸರ್ಕಾರಿ ಉದ್ಯೋಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ಬರ್ತಿರತಕ್ಕಂಥ ಸರ್ಕಾರಿ ಉದ್ಯೋಗದ ಮಾಹಿತಿಯನ್ನು ಪಡೆಯಲು. ನಮಸ್ಕಾರ, ನಾವಿವತ್ತು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ನಡೀತಿರತಕ್ಕಂಥ 129 ಪೋಸ್ಟ್ಗಳ ನೇಮಕಾತಿ ವಿವರವನ್ನು ಇಲ್ಲಿ ನೋಡ್ತಾ ಇದ್ದೇವೆ. ನೋಡಿ, ಸಿಂಡಿಕೇಟ್ ಬ್ಯಾಂಕ್ನಲ್ಲಿ 129 ಪೋಸ್ಟ್ಗಳು ಖಾಲಿ ಇದ್ದು ಅವುಗಳಿಗೆ ಅಪ್ಲಿಕೇಶನ್ನ ಕರೆದಿದ್ದಾರೆ. ಅವುಗಳ ವಿವರ ಈ ರೀತಿಯಾಗಿದೆ. ಒಂದನೇದಾಗಿ ಹಿರಿಯ ವ್ಯವಸ್ಥಾಪಕ ಅಂತ ಹೇಳಿಬಿಟ್ಟು, ಈ ಒಂದು ಹಿರಿಯ ವ್ಯವಸ್ಥಾಪಕ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕೋದಾದರೆ ನಿಮ್ಮಲ್ಲಿ ಇರಬೇಕಾದಂಥ ವಿದ್ಯಾರ್ಹತೆ ಈ ರೀತಿಯಾಗಿದೆ. ಹಿರಿಯ ವ್ಯವಸ್ಥಾಪಕ ಹುದ್ದೆಗೆ ನೀವು ಅರ್ಜಿ ಹಾಕೋದಾದರೆ ಕೇಳಿರ್ತಕ್ಕಂಥ ವಿದ್ಯಾರ್ಹತೆ MBA ಆಗಿರತಕ್ಕದ್ದು, MBA ಇನ್ ಬ್ಯಾಂಕಿಂಗ್ ಅಥವಾ ಫೈನಾನ್ಸಲ್ಲಿ, ಮತ್ತು ಅದು ಇಲ್ಲ ಅಂತಂದರೆ MSc ಇನ್ ಮ್ಯಾಥಮೆಟಿಕ್ಸ್ ಅಂತ ಒಂದು PGಯನ್ನು ನೀವು ಹೊಂದಿರಬೇಕಾಗಿರ್ತದೆ. ಈ ಒಂದು ಎರಡು MSc ಇನ್ ಮ್ಯಾಥಮೆಟಿಕ್ಸು ಹಾಗೆ MBA PGಗಳನ್ನು ನೀವು ಪೂರ್ಣ ಪ್ರಮಾಣದ ಅಂತಂದರೆ ರೆಗ್ಯುಲರ್ ಕಾಲೇಜಲ್ಲಿ ಕಲಿತು ಬಿಟ್ಟು ಆ ಒಂದು ಡಿಗ್ರಿಯನ್ನು ನೀವು ಪಡೆದಿರಬೇಕಾಗಿರುತ್ತದೆ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋವರಿಗೆ ವಯಸ್ಸಿನ ಮಿತಿ ಈ ರೀತಿಯಾಗಿ ಹೇಳಿದ್ದಾರೆ, 25 ವರ್ಷದಿಂದ 35 ವರ್ಷ ಅಂತ ಹೇಳಿಬಿಟ್ಟು. ಎರಡನೇದಾಗಿ ಮ್ಯಾನೇಜರ್ ಹುದ್ದೆಗಳಿಗೆ ಇಲ್ಲಿ ಭರ್ತಿ ನಡೀತಾ ಇದೆ. ಮ್ಯಾನೇಜರ್ ಹುದ್ದೆಗಳಿಗೆ 50 ಪೋಸ್ಟ್ಗಳು ಖಾಲಿ ಇದ್ದು ಅವುಗಳನ್ನು ತುಂಬುತ್ತಿದ್ದು, ಈ ಒಂದು ಮ್ಯಾನೇಜರ್ ಪೋಸ್ಟ್ ಇದು ರಿಸ್ಕ್ ಮ್ಯಾನೇಜ್ಮೆಂಟ್ನಲ್ಲಿ, ಅಂದರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಅದರಲ್ಲಿ ಮ್ಯಾನೇಜರ್ ಪೋಸ್ಟ್ಗಳನ್ನು ಭರ್ತಿ ಮಾಡ್ತಾ ಇದ್ದು, ಅದಕ್ಕೆ ಬೇಕಿರತಕ್ಕಂಥ ವಿದ್ಯಾರ್ಹತೆ ನೋಡಿ MBA ಆಗಿರತಕ್ಕದ್ದು, ಅದು ಬ್ಯಾಂಕಿಂಗ್ ಅಥವಾ ಫೈನಾನ್ಸ್ನಲ್ಲಿ, ಮತ್ತು ಅದು ಇಲ್ಲ ಅಂತಂದರೆ MSc ಇನ್ ಮ್ಯಾಥಮೆಟಿಕ್ಸ್ ನೀವು ಮುಗಿಸಿರಬೇಕಾಗಿರ್ತದೆ. ಮತ್ತು ಇದಕ್ಕೆ ಹಾಕಲು ಬೇಕಿರತಕ್ಕಂಥ ವಯೋಮಿತಿ, ಏಜ್ ಲಿಮಿಟ್ ಅಂತ ಬಂದುಬಿಟ್ಟು 25 ವರ್ಷದಿಂದ 35 ವರ್ಷಗಳು. ಮೂರನೇದು ವ್ಯವಸ್ಥಾಪಕ, ಇದು ಕಾನೂನು ಅಂತಂದರೆ ಲಾ ಡಿಪಾರ್ಟ್ಮೆಂಟ್ನಲ್ಲಿ, ಇದರಲ್ಲಿ 41 ಹುದ್ದೆಗಳು ಖಾಲಿ ಇವೆ. ಈ ಒಂದು ವ್ಯವಸ್ಥಾಪಕ ಕಾನೂನು ಡಿಪಾರ್ಟ್ಮೆಂಟ್ ಅಂದರೆ ಲಾದಲ್ಲಿ ಅಪ್ಲಿಕೇಶನ್ ಹಾಕಲು ನಿಮ್ಮ ಹತ್ರ LLB ಡಿಗ್ರಿ ಇರಬೇಕಾಗಿರ್ತದೆ, ಮತ್ತು ಬಾರ್ ಕೌನ್ಸಿಲಿಂಗ್ ಅಡ್ವೊಕೇಟಾಗಿ ನೇಮಕಗೊಂಡು ಬಾರ್ನಲ್ಲಿ ಅಡ್ವೊಕೇಟನ್ನು ಅಭ್ಯಾಸ ಮಾಡುವಂತೆ 3 ವರ್ಷಗಳ ಅನುಭವವನ್ನು ಕೇಳಿದ್ದಾರೆ ಇಲ್ಲಿ. ಅಂದರೆ ಒಂದು ಸ್ವಲ್ಪ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕಾಗತ್ತೆ. ಬನ್ನಿ, ಇದಕ್ಕೆ ಬೇಕಿರತಕ್ಕಂಥ ವಯೋಮಿತಿ ಈ ರೀತಿಯಾಗಿದೆ. ವಯೋಮಿತಿ ಬಂದುಬಿಟ್ಟು 25 ವರ್ಷದಿಂದ 35 ವರ್ಷ ನಿಮ್ಮ ಏಜ್ ಲಿಮಿಟ್ ಇರಬೇಕಾಗುತ್ತೆ. ಇನ್ನು ನಾಲ್ಕನೇದಾಗಿ ಮ್ಯಾನೇಜರ್ IAS ಆಡಿಟ್ ಅಂತ ಹೇಳಿಬಿಟ್ಟು, ಇದರಲ್ಲಿ 3 ಹುದ್ದೆಗಳು ಖಾಲಿ ಇದ್ದು ಇವುಗಳನ್ನು ನೀವು ಅಪ್ಲೈ ಮಾಡಲು ಕನಿಷ್ಠ ಪದವಿಯನ್ನು ಹೊಂದಿರಬೇಕಾಗಿರ್ತದೆ. ಹಾಗೆ ಬ್ಯಾಂಕಿಂಗ್, ಫೈನಾನ್ಷಿಯಲ್ ಸರ್ವಿಸಸ್ ಮತ್ತು ಇನ್ಶೂರೆನ್ಸ್ ವಲಯದಲ್ಲಿ 4 ವರ್ಷಗಳ ಅನುಭವವನ್ನು ನೀವು ಹೊಂದಿರಬೇಕಾಗಿರ್ತದೆ. ಯಾವುದಾದ್ರೂ ಪ್ರಸಿದ್ಧ ಕಂಪನಿ ಇಲ್ಲ ಅಂದರೆ ಕಾರ್ಪೊರೇಟ್ ಐಡಿನಲ್ಲಿ ನೀವು ಇದನ್ನು ಒಂದು ಎಕ್ಸ್ಪೀರಿಯೆನ್ಸ್ ಹೊಂದಿರಬೇಕಾಗಿರ್ತದೆ. ಆ ಎಕ್ಸ್ಪೀರಿಯೆನ್ಸ್ ಹೊಂದಿರೋರು ಮಾತ್ರ ಇದನ್ನು ಹಾಕಲು ಅರ್ಹರಾಗಿರ್ತಾರೆ. ಹಾಗೆ ವಯೋಮಿತಿ ಬಂದುಬಿಟ್ಟು 25 ವರ್ಷದಿಂದ 35 ವರ್ಷಗಳನ್ನು ಇಲ್ಲಿ ಕೇಳಿದ್ದಾರೆ. ಇನ್ನು ಭದ್ರತಾ ಅಧಿಕಾರಿಗೆ 30 ಪೋಸ್ಟ್ಗಳು ಖಾಲಿ ಇದ್ದು, ಈ ಒಂದು ಭದ್ರತಾ ಅಧಿಕಾರಿಗೆ ಪೋಸ್ಟನ್ನು ನೀವು ಅಪ್ಲೈ ಮಾಡಬೇಕಾದ್ರೆ 5 ವರ್ಷ ಸೇವೆ ಸಲ್ಲಿಸಿದ ಅಧಿಕಾರಿಗಳು, ಅಂದರೆ ಸೈನ್ಯ ನೌಕಾಪಡೆ, ವಾಯುಪಡೆಯಲ್ಲಿ ಅಥವಾ ಪೊಲೀಸ್ ಅಧಿಕಾರಿಯಲ್ಲಿ 5 ವರ್ಷ ಸೇವೆಯೊಂದಿಗೆ ASP DSP ಶ್ರೇಣಿಯ ಕೆಳಗಿರುವುದಿಲ್ಲ, ಅಥವಾ ಪ್ಯಾರಾಮಿಲಿಟರಿ ಪಡೆಗಳಲ್ಲಿ 5 ವರ್ಷಗಳ ಸೇವೆಯೊಂದಿಗೆ ಒಂದೇ ಶ್ರೇಣಿಯ ಅಧಿಕಾರಿಗಳು, ಪ್ರಾದೇಶಿಕ ಸೇನಾ ಅಧಿಕಾರಿಗಳು ಕನಿಷ್ಠ 5 ವರ್ಷಗಳ ಸೇವೆಯನ್ನು ಅವರು ಹೊಂದಿರಬೇಕಾಗಿರ್ತದೆ. ಅಂದರೆ ನಿಮಗೆ 5 ವರ್ಷಗಳ ಎಕ್ಸ್ಪೀರಿಯೆನ್ಸ್ ಮಿನಿಮಮ್ ಇಲ್ಲಿ ಇರಬೇಕಾಗಿರ್ತದೆ. ಯಾವುದರಲ್ಲಿ ಸೈನ್ಯ ನೌಕಾಪಡೆ, ವಾಯುಪಡೆ ಅಥವಾ ASP DSP ಶ್ರೇಣಿ ಕೆಳಗಿರುವವರು, ಮತ್ತು ಪ್ಯಾರಾಮಿಲಿಟರಿಯಲ್ಲಿ 5 ವರ್ಷಗಳ ನೀವು ಅನುಭವವನ್ನು ಇಲ್ಲಿ ಹೊಂದಿರೋರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಲು ಅರ್ಹರಾಗಿದ್ದಾರೆ. ಮತ್ತು ವಯಸ್ಸು ಬಂದುಬಿಟ್ಟು 25 ವರ್ಷದಿಂದ 45 ವರ್ಷಗಳು. ಅರ್ಜಿ ಶುಲ್ಕ, ಈ ಒಂದು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ಹಾಕಲು ಕೇಳಿರ್ತಕ್ಕಂಥ ಅರ್ಜಿ ಶುಲ್ಕ ಈ ರೀತಿಯಾಗಿದೆ. ಜನರಲ್ ಮತ್ತು ಅದರ್ಸ್ 600 ರೂಪಾಯಿ ಪ್ಲಸ್ GST ಅನ್ವಯ ಆಗುತ್ತೆ ಇಲ್ಲಿ. ಮತ್ತು SC ST PWD ಅವರಿಗೆ 100 ರೂಪಾಯಿ ಪ್ಲಸ್ GST. ಹಾಗೆ ಇದನ್ನು ನೀವು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಮೂಲಕ ಪೇ ಮಾಡಲು ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇನ್ನು ಆಯ್ಕೆ ಪ್ರಕ್ರಿಯೆ ಬಂದುಬಿಟ್ಟು ಆನ್ಲೈನ್ ಪರೀಕ್ಷೆ ಇರುತ್ತೆ, ಮತ್ತು GDE ಅಂದರೆ ಗ್ರೂಪ್ ಡಿಸ್ಕಷನ್ ಇರುತ್ತೆ, ಅದಾದಮೇಲೆ ಇಂಟರ್ವ್ಯೂ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇನ್ನು ಪ್ರಮುಖ ದಿನಾಂಕಗಳು ನೋಡೋದಾದರೆ, ಅಂದರೆ ಇಂಪಾರ್ಟೆಂಟ್ ಡೇಟ್ಸ್ ಬಂದುಬಿಟ್ಟು, ಅರ್ಜಿ ಹಾಕಲು ಸ್ಟಾರ್ಟ್ ಆಗಿರೋದು 29/3/2019, ಇನ್ನು ಇದು ಕೊನೆಗೊಳ್ತಿರೋದು 18/4/2019. ಇನ್ನು ನಿಮಗೆ ನೋಟಿಫಿಕೇಷನ್ಸ್ ಮತ್ತು ಇನ್ನಿತರ ಡೀಟೇಲ್ಸನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ. ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ನಾನು ಚೆಕ್ ಮಾಡ್ಕೊಂಬಿಟ್ಟು ನೀವು ಎಲಿಜಿಬಲ್ ಆಗಿದ್ದರೆ ಇದೊಂದು ಒಳ್ಳೆಯ ಅವಕಾಶ ಇದ್ದು ಉಪಯೋಗ ಪಡೆದುಕೊಳ್ಳಿ. ಈ ಒಂದು ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟ ಆಗಿದೆಯಾ? ಹಾಗಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.